10 mile ಹೋಗ್ತಲ್ಲ ನಾವು ಅಷ್ಟೇ. ಯಾಕೆ ಅಂತಂದ್ರೆ ಒಂದು ಅರಲ್ ಡೇಟ್ ಬೇಕಾಗಿತ್ತು, ಸ್ವಲ್ಪ ಮೌಂಟ್ ಬಿದ್ದುಬಿಟ್ಟಿತ್ತು. ಇವತ್ತು ಡೇ 3 ಅಲ್ಲ, ಇವತ್ತು ಡೇ 3. ನಿನ್ನೆ ರಾಖಿ ನಮಗೆ ದಾವಣಗೆರೆಯಲ್ಲೇ ಸಿಕ್ಕಿದ್ದ, ಸೊ ದಾವಣಗೆರೆಯಿಂದ ಇಲ್ಲಿ ಬಂದ್ವಿ ನಾವು. ಹುಬ್ಳಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ. ನಮ್ಮ ಮದರ್ ಫಾದರ್ ಅಂತೆಲ್ಲ ಬೈದ್ಬಿಟ್ರು ನನಗೆ, ಅದಕ್ಕೆ ಸರಿ ಅಂತ ಹೇಳಿ ನಾವು ರಾಣೆಬೆನ್ನೂರಲ್ಲಿ ನಮ್ಮ ಆಂಟಿ ಮನೆಯಲ್ಲೇ ಉಳ್ಕೊಂಡ್ವಿ. ಇವಾಗ ಸ್ವಲ್ಪ ಅರಲ್ ಡೇಟ್ ತರಕಂತ ಹೋಗ್ತಾ ಇದೀವಿ ನಾವು. ಅರಲ್ ಡೇಟ್ ತೊಗೊಂಬಂದ್ಬಿಟ್ಟು ಅದನ್ನು ಸ್ಟಿಕ್ ಮಾಡಿ ಆಮೇಲೆ ಹುಬ್ಳಿಗೆ ಹೊರಡ್ಬೇಕು. ಇವತ್ತು ಪ್ರಾಬಬ್ಲಿ ಬೆಳಗಾಂ ಸ್ಟೇ ಮಾಡ್ತೀವಿ ಅನ್ಸುತ್ತೆ. ಮೇಲ್ಗಡೆ ಆ್ಯಕ್ಚುಲಿ ಮಾಡಿರೋ ಮ್ಯಾಪೇ ಬೇರೆ ನಾನು, ಬಟ್ ಈಗ ಆಗ್ತಿರೋದೇ ಬೇರೆ. ಒಟ್ಟಿನಲ್ಲಿ ಹೋಗೋದಂತೂ ಅದೇ ದಾರಿಯಲ್ಲಿ, ಬಟ್ ಬೇರೆ ಬೇರೆ ಟೈಮಲ್ಲಿ ಹೋಗ್ತಾ ಇದೀವಿ. ಸರ್, ಇದು ಅರಲ್ ಡೇಟ್ ಇದ್ರೆ ಅರಲ್ ಡೇಟ್ ಐತೆ ಕೊಡಿ, ಮತ್ತೆ ಒಂದು ಫೇವ್ ಕ್ವಿಕ್ ಕೊಡಿ. ಹಂಗೆ ಫೇವಿ ಬಾಂಡ್ ಇದೆಯಾ? ಫೇವಿ ಕ್ವಿಕ್ ಒಂದು, ಅರಲ್ ಡೇಟ್ ಒಂದು. ಹೆಲ್ಮೆಟ್ನಾಗ, ಹಾಂ ಹೆಲ್ಮೆಟ್ನಾಗ ಕನೆಕ್ಟ್ ಆಯ್ತಿದೆ. ಚೆನ್ನಾಯ್ತಾ ಹುಬ್ಳಿ? ಈಗ ಬಾಯ್ ಕಮೆಂಟಿ ಬಾಯ್. ಸೊ ಇದು ಬ್ಲೂಟೂತ್ ಒಂದು ಕನೆಕ್ಟ್ ಆಗ್ತಾ ಇರಲಿಲ್ಲ ಗಾಡಿಗೆ, ಅದಕ್ಕೋಸ್ಕರ ಟ್ರೈ ಮಾಡಿದೆ, ಆಗಲಿಲ್ಲ ಅದು. ಇವಾಗ ಹೊರಟಿದ್ದೀವಿ, ಇವಾಗ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ನೆನ್ನೆ ಸಿಕ್ಕಾಪಟ್ಟೆ ಲೇಟ್ ಆಗೋಗ್ಬಿಟ್ಟಿತ್ತು, ಅದಕ್ಕೆ ಇಲ್ಲೇ ರಾಣೆಬೆನ್ನೂರಲ್ಲಿ ಆಂಟಿ ಮನೆಗೆ ಬಂದಿದ್ವಿ. ನಾವು ಸುಮ್ಮನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಿಂದ, ಬಟ್ ಅಮ್ಮ ಎಲ್ಲ ಫೋನ್ ಮಾಡಿಬಿಟ್ಟು ಇಲ್ಲೇ ಉಳಿದು ಬೆಳಗ್ಗೆ ಎದ್ದು ಹೋಗು ಅಂತ ಅಂದರು. ಹೆವಿ ಸುಸ್ತಾಗಿತ್ತು, ಲೇಟ್ ಬೇರೆ ಆಗಿತ್ತು, ಅದಕ್ಕೋಸ್ಕರ ನಾವು ಕೂಡ ಉಳ್ಕೊಂಬಿಟ್ವಿ. ಉಳ್ಕೊಂಡು ಬೆಳಗ್ಗೆ ಎದ್ದು ಎಡಿಟ್ ಮಾಡಿ ಅದಾದಮೇಲೆ ಇವಾಗ ಬಿಟ್ಟಿದ್ದು. ಫ್ಯೂಲ್ ಹಾಕ್ಸ್ಕೊಬೇಕು, ಯಾಕಂದರೆ ಇನ್ನು 119 ಅಂತ ತೋರಿಸ್ತಾ ಇದೆ. ನೋಡೋಣ, ಮುಂದೆ ಎಲ್ಲರೂ ಸಿಕ್ಕರೆ ಮುಂದೆ ಹಾಕ್ಸ್ಕೊಳೋಣ. ಓಕೆ, ಸೊ ಇಲ್ಲಿಂದ ಮೇಲ್ಗಡೆಯಿಂದ ರೈಟ್ ಹೋಗ್ಬೇಕು ನಾವು. ರೈಟ್ ಹೋಗ್ಬಿಟ್ರೆ ನಮಗೆ ಸಿಗುತ್ತೆ. ಹುಬ್ಳಿ ಇಲ್ಲಿ ಪೊಲೀಸ್ ಎಲ್ಲ ಹೆವಿ ಸ್ವೀಟ್ ಅಪ್ಪ. ಇಲ್ಲಿ ಬಂದ್ರೆ ಅಭಿ ಬೆಂಗಳೂರಿಂದ ಹುಬ್ಳಿವರೆಗೂ ಹೋಗೋ ಸ್ಟ್ರೆಚ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಸ್ಟ್ರೆಚ್ ಇದು ಈ ರೋಡು. ಇಲ್ಲಿ ನಮ್ಮ ಸ್ಟೆರಾಯ್ಡ್ಸು ಎಲ್ಲರೂ ಬಂದ್ಬಿಟ್ರೆ ಅಂತೂ ಮುಗದೆ ಹೋಯಿತು. ಬೆಸ್ಟ್ ರೋಡ್ಸ್ ಇದು.
ಸುಸ್ತಾಗ್ಬಿಟ್ಟು ಹೋಗಿ ಅದಾದಮೇಲೆ ಮಳೆಯಲ್ಲೆಲ್ಲ ನೆನ್ಕೊಂಡು ಹೋಟ್ಲೆಲ್ಲ ಹುಡ್ಕೊಂಡು ಅಷ್ಟೊಂದು ಸರಿ ಇರ್ತಿರ್ಲಿಲ್ಲ. ಸೊ ಒಂದು ಲೆವೆಲಲ್ಲಿ ಒಳ್ಳೇದಾಯಿತು ಹೋಗದೆ ಇರೋದು. ಇವತ್ತು ಕೂಡ ಬೆಳಿಗ್ಗೆ ಸ್ವಲ್ಪ ಡ್ರಿಸಲ್ ಆಗ್ತಿತ್ತು ಅಂತ ಹೇಳಿದರು ವಿನಯ್. ಇಲ್ಲ ಹೋಗೋಣ, ಟೈಮ್ ಬಂದ್ಬಿಟ್ಟು 1:00 ಆಲ್ಮೋಸ್ಟ್. ಇಲ್ಲಿ ನೋಡಿ ಮೋಡ, ಇಲ್ಲಿ ಎಂಡು, ಅಲ್ಲಿಂದ ಇಲ್ಲಿವರೆಗೂ ಇದೆ, ಸಾಕಾಗಿದೆ ಶೇಡು. ಒಳ್ಳೆ ಟೈಮು ರೈಡ್ ಮಾಡೋಕ್ಕಂತೂ. ಅದು ಇಮ್ಯಾಜಿನ್ ಮಾಡಿ 1:00 ಎಷ್ಟು ಬಿಸಿಲಿರುತ್ತೆ ನಮಗೆ. ಬಟ್ ಅಂದ್ರೂ ಎಷ್ಟು ಮೋಡ ಮೋಡ ಆಗಿದೆ ನೋಡಿ. ಇಲ್ಲಿ ನಿನ್ನೆ ರಾತ್ರಿ ಸ್ವಲ್ಪ ಮಳೆ ಕೂಡ ಬಂತು ರಾಣೆಬೆನ್ನೂರಲ್ಲಿ. ಅದಾದಮೇಲೆ ನಮಗೂ ಗೊತ್ತಾಗಿಲ್ಲ, ಆರಾಮ್ ಮಲ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ವಿ, ಆಂಟಿ ಟಿಫಿನ್ ಮಾಡಿದ್ರು, ಟಿಫಿನ್ ಮಾಡಿಕೊಂಡು ಎಡಿಟ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ಬಿಟ್ವಿ. ಎರಡು ಸ್ಟ್ರೆಚ್ಚನ್ನು ಸ್ವಲ್ಪ ಧೂಳು ಧೂಳು ಆಗಿದೆ, ಬಟ್ ಅದು ಬಿಟ್ಟರೆ ಬೇರೆ ಕಡೆ ಎಲ್ಲ ಚೆನ್ನಾಗೇ ಇದೆ. ಇಲ್ಲಿ ಇನ್ನೂ ಮಾಡ್ತಾ ಇದ್ದಾರೆ ರೋಡು, ಇದನ್ನೊಂದು ಕಂಪ್ಲೀಟ್ ಮಾಡಿಬಿಟ್ರೆ ಆಗತ್ತೆ. ಯೂಶ್ವಲಿ ನಾವು ಚಿಕ್ಕವ್ರು ಇರಬೇಕಾರೆಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ತುಂಬ ಇರೋದಲ್ಲ, ಕಾಂಗ್ರೆಸ್ಸು ಅಥವಾ UPA ಅಂತ ಕರೀತಾಯಿದ್ದು, ಅಂದರೆ ಅವ್ರದ್ದು ಕೋಯಲಿಷನ್ ಅದು. ಆ ಟೈಮಲ್ಲಿ ಅಕಸ್ಮಾತ್ BJP ಸರ್ಕಾರ ಏನಾದರೂ ಬಂದಿದ್ದರೆ ಅವರು ಜಾಸ್ತಿ ಇಂಪಾರ್ಟೆನ್ಸು ರೋಡ್ ಮಾಡೋದ್ರಲ್ಲೇ ಕೊಡ್ತಾ ಇರ್ತಿದ್ರು. ಸೊ ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಜನ ಹೇಳ್ತಾ ಇರ್ತಿದ್ರು, ಏ BJPಗೆ ಮಾಡಬೇಡ್ರಪ್ಪ ಓಟು, ರೋಡ್ ಮಾಡುತ್ತಾ ಇರ್ತಾರೆ ಬರೀ ಅವರಷ್ಟೇ ಅಂತ. ಬಟ್ ಅದೇ ರೋಡ್ ಮೇಲೆ ಬೇರೆಯವರೆಲ್ಲ ಹೋಗೋದು ಇವಾಗ. ಈ ರೋಡ್ಗಳೆಲ್ಲದು ಕೂಡ, ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಗಳು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರಲ್ಲ ಆ ಟೈಮಲ್ಲಿ ಸ್ಯಾಂಕ್ಷನ್ ಆಗಿದ್ದಿದ್ದು. ಸೊ ನಮಗೆ ಹುಬ್ಬಳ್ಳಿ ಬೈಪಾಸ್ ಇದೆಯಲ್ಲ, ಅದ್ರ ಹೊರಗಡೆ ಬಂದ ತಕ್ಷಣ ಅಲ್ಲಿ ದೊಡ್ಡದಾಗಿ ಬೋರ್ಡ್ ಹಾಕಿರ್ತಿದ್ರು, ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ಬಿಟ್ಟು. ಸೊ ಅವ್ರ ಅಂಡರಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದಿದ್ದು. ಒನ್ ಆಫ್ ದ ಬೆಸ್ಟ್ ಕೆಲಸ ಮಾಡಿರೋವಂಥದ್ದು BJP ಕಡೆಯಿಂದ. 82 ಕಿಲೋಮೀಟರ್ ಅಷ್ಟೇ ಹೋಗುತ್ತಿದ್ದು, ಅದೇ ತೋರಿಸ್ತಾ ಇರೋದು, ನಾನು ಅದಕ್ಕೆ ಇಟ್ಟಿದ್ದೀನಿ. ಅದನ್ನು ಎಷ್ಟು ಕಿಲೋಮೀಟ್ರಿಗೆ ಬಂದಾಗ ತೋರಿಸತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ನಾನು ಅಲ್ಲಿಗೆ ಇಟ್ಟಿರೋದದು. ಇನ್ನು 82 ಕಿಲೋಮೀಟರ್ ಹೋಗುತ್ತೆ ಅಂತ ಹೇಳ್ತಾ ಇದೆ, ಯಾವಾಗ ರಿಸರ್ವ್ ಬರುತ್ತೆ ಅಂತ ನಾವು ನೋಡೋಣ. ಈಗಾಗಲೇ 5 ಸರಿ ಏನೋ ಫುಲ್ ಟ್ಯಾಂಕ್ ಆಗಿದೆ ಅನಿಸತ್ತೆ. ಎಲ್ಲಿ ಚಿಕ್ಕಮಗಳೂರು ಹೋಗೋದ್ರಲ್ಲೇ 2 ಸರಿ ಏನೋ 3 ಸರಿ ಆಗಿತ್ತು ಫುಲ್ ಟ್ಯಾಂಕು. ಚಿಕ್ಕಮಗಳೂರಿಂದ ಹೊರಡ್ಬೇಕಾದ್ರೆ 1 ಸರಿ ಆಯಿತು, ಅದಾದಮೇಲೆ 2 ಸರಿ ಆಗಿದೆ. ಸೊ ಟೋಟಲ್ 5 ಸರಿ ಆಗಿದೆ ಇವಾಗಲೇ. ಅಭಿ 1 ಸರಿ ಹಾಕ್ಸಿದ್ದಾರೆ. ಪ್ರಾಬಬ್ಲಿ ಅದು 76 ಕಿಲೋಮೀಟ್ರಿಗೇನೋ ಬಂದಾಗ ತೋರಿಸತ್ತೆ ಅನಿಸುತ್ತೆ. ನೀರು ಹಾಕ್ತಿದ್ದಾರೆ ಯಾಕೆ, ವೈ ಬ್ರದರ್ಸ್ ಅಣ್ಣ ಅಣ್ಣ ಇರೋಣ. ನಮ್ಮ ರಾಖಿ ಬಂದಿಲ್ಲ ಇನ್ನು, ರಾಖಿ ಕಾಯ್ತಾ ಇದ್ದೀನಿ, ಅದಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀನಿ ನಾನು. 6ನೇ ಗೇರ್ ಹಾಕ್ಕೊಂಡು ಕ್ರೂಸು. ನೀವು ಯಾವಾಗಾದ್ರೂ ಈ ಥರ ರೈಡು ಅಥವಾ ಡ್ರೈವೇ ಹೋದಾಗ ಈ ಥರ ಬೆಟ್ಟಗಳು ನೋಡಿದಾಗ ಮೇಲೆ ದೇವಸ್ಥಾನ ಇರುತ್ತೆ, ಹೋಗೋಣ ಅಂತ ಏನಾರು ಅನಿಸ್ತಾ ಇರ್ತದ ನಿಮಗೆ? ನನಗೆ ಸಿಕ್ಕಾಪಟ್ಟೆ ಅನಿಸುತ್ತೆ, ಎಲ್ಲಾದರೂ ದೇವಸ್ಥಾನ ನೋಡಿಬಿಟ್ರೆ ಮುಗ್ದೋಯ್ತು, ಏ ಹೋಗ್ಬೇಕಲ್ಲಪ್ಪ ಅಂತ ಅನಿಸ್ತಾ ಇರ್ತದೆ ನನಗೆ. ಕಾಂಪೌಂಡೇ ಬೀಳಿಸ್ತಾ ಇದ್ರು ಇಲ್ಲಿ, ವೈಡನ್ ಮಾಡ್ತಿದ್ದಾರೆ ಹಿಂಗೆ. ಓ ಇದ್ರ ಮೇಲೆ ಇವಾಗ ಕೆಲಸ ಸ್ಟಾರ್ಟ್ ಆಗ್ತಿದೆ. ಅದೇ ಆವಾಗಲೇ ಒಂದು ಡೈವರ್ಷನ್ ತೊಗೊಂಡ್ವಲ್ಲ, ಆ ಸ್ಟ್ರೆಚ್ಚು ಮತ್ತು ಈ ಸ್ಟ್ರೆಚ್ಚು ಮತ್ತು ಇನ್ನೊಂದಿರಬೇಕು, ಪ್ರಾಬಬ್ಲಿ ಮೂರೇ ಇರಬೇಕು. ಮುಂಚೆ ತುಂಬ ಜಾಸ್ತಿ ಇತ್ತು, 4 ಅವರು 5 ಅವರಲ್ಲಿ ಹೋಗ್ಬೋದಾಗಿರೋವಂಥದ್ದು 6-7 ಅವರ್ ಆಗ್ಬಿಡೋದು. ಯಾಕೆಂತಂದರೆ ಚಿಕ್ಕ ಡೈವರ್ಷನ್ ಕೊಟ್ಟರು ಆ ಡೈವರ್ಷನಿಗೆ ಹೋಗೋ ಅಷ್ಟರಲ್ಲಿ ಸ್ಪೀಡ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಡೈವರ್ಷನ್ ಮಾಡಿಕೊಂಡು ಸರ್ವಿಸ್ ರೋಡು ಕೂಡ ಸರಿ ಮಾಡಿದ್ರೂ ಸ್ವಲ್ಪ ಲೇಟ್ ಆಗಿ ಆಗುತ್ತೆ. ಸೊ ಅದಕ್ಕೆ ಎಷ್ಟು ಡೈವರ್ಷನ್ಸ್ಗಳು ಕಮ್ಮಿ ಆಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ.
ನೋಡಿ ಹಿಮಾಲಯನ್ ನೋಡಿ ಹೆಂಗ ಹೋಗ್ತಾ ಇದೆ ಹಂಗೆ ನಾವು ತಡಕಾಡ್ಕೊಂಡು ತಡಕಾಡ್ಕೊಂಡು ಹೋಗ್ತಾ ಇದೀವಿ ಅವರು ನೋಡಿ ಏನು ಫುಲ್ NH5 6 7 ಇರಬೇಕು ಆ ತರ ಹೋಗ್ತಾ ಇದ್ದಾರೆ ಹಂಗೆ ಅಡ್ವೆಂಚರ್ ಅಡ್ವೆಂಚರ್ ಅಪ್ಪ ಇದು ಎಷ್ಟೇ ಇದ್ರೂ ಸ್ಮೂತ್ ರೋಡ್ ಅಷ್ಟೇ ಈ ತರ ಬಂದ್ಬಿಟ್ರೆ ಅಳಕ್ ಸ್ಟಾರ್ಟ್ ಮಾಡೋದೇ ಇದು ಎಡಿವಿ ಎಡಿವಿ ರಾಕೇಶ್ ಸ್ಲೋನೇ ಹೋಗ್ತಾ ಇದ್ದೀನಿ ಎಲ್ಲಿದ್ದೀರಾ ಇಬ್ರು ಭಯಪಡಾಯಿರೋ ಅಲ್ಲ ನಾನು ಇಲ್ವೋ ನಾನು ಮುಂದೆ ಫ್ಯೂಲ್ ಸ್ಟೇಷನ್ ನಿಲ್ಸನ ಅಂತ ಬಂದೆ ಮಳೆ ಹೊಡಿತಾ ಇದೆಯೋ ನನ್ನ ಮಗನೇ ಮಳೆ ಹೊಡಿತಾ ಇದ್ದೀ ಮಳೆ ಹೊಡಿತಾ ಇದೆ ಕಣ್ರು ಮಳೆ ಹೊಡಿತಾ ಇದೆ ಕಣ್ರು ಅಪ್ಪ ಮಳೆ ಹೊಡಿತಾ ಇದೆ ಕೇಳ್ತಾ ಇದ್ದ ಇಲ್ರೋ ನಿಮ್ಗೆ ಮಾಮ್ ಎಲ್ಲೋ ಸರ್ರಾಗಿ ಹೊಡಿತಾ ಇದೆ ಮಳೆ ಇರಪ್ಪ ನಾನು ಗೋಪುರ ಆಫ್ ಮಾಡ್ತೀನಿ